ಶ್ರೀರಾಘವೇಂದ್ರ ಹರಿಪಾದಕಂಜ ನಿಷೇವಣಲಬ್ಧ ಸಮಸ್ತ ಸಂಪದ ದೇವಸ್ವಭಾವೋ ದಿವಿಜದ್ರ ಮೋಯ ಇಷ್ಟಪ್ರದೋಮೇ ಸತತ ಸಭೋಯ. ನೋಡಿ, ಹರಿಪಾದಕಂಜ ದ್ವಯ ಭಕ್ತಿ ಮಧ್ವಃ ಅಂತ ಏನು ಕೇಳಿದ್ದೇವೆ. ನಿಮಗೇನು ಇಷ್ಟ ಇದೆಯೋ ಅದನ್ನು ರಾಯರೇ ಕೊಡ್ತಾರಂತೆ. ಇಷ್ಟಪ್ರದೋಮೆ ಸತತ ಸಭೋಯ ಭವ್ಯಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ. ಇಷ್ಟಪ್ರದಮೆ ಸತತ ಸಭೋಯ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ಸಮಸ್ತ ದುಷ್ಟಗ್ರಹ ಸಮಸ್ತ ದುಷ್ಟಗ್ರಹಗಳಂತೇನಿದ್ದಾವಲ್ಲ ದುಷ್ಟಗ್ರಹಗಳಂತೆ. ಇವಾಗ ಹೋಮ ಹವನಾದಿಗಳನ್ನು ಕೂಡ ನಾವು ಮಾಡಿಸ್ಲಿಕ್ಕೆ ಹೋಗ್ತಾ ಇರ್ತೇವೆ. ಹೇಳ್ತಾರೆ ಪುರೋಹಿತರು, ಇಲ್ಲಾಚಾರೆ ಬಹಳಷ್ಟು ಕಾಡಾಟ ಇದೆ, ಶನೈಶ್ಚರ ಕಾಡಾಟ ಇದೆ, ರಾಹು ಮತ್ತು ಕೇತುವಿನ ಕಾಡಾಟ ಇದೆ, ಸಾಕಷ್ಟು ಕಾಡಾಟಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಪ್ರಶ್ನೆ. ಹೋಮ ಮಾಡಿಸ್ತಕ್ಕಂಥ ತಪ್ಪು ಅಂತ ಅರ್ಥ ಅಲ್ಲ, ಹೋಮವನ್ನು ಯಾಕೆ ಮಾಡಿಸ್ಬೇಕು ಅಂತ ಮೊದಲು ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳಿಕ್ಕೆ ಇಂತಹ ಒಂದು ಗುರುಗಳ ಅನುಗ್ರಹ ಬೇಕು ನಮಗೆ. ದುಷ್ಟಗ್ರಹ ನಿಗ್ರಹೇಶ ನಿರಸ್ತದೋಷೋ ನಿರವದ್ಯವೇಶ ಪ್ರತ್ಯರ್ಧಿಮುಖತ್ವ ನಿಧಾನ ಭಾಷ ವಿದ್ಯುತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಚಿತ ಭವಿಶೇಷ ಸಂತಾನ ಸಂಪತ್ ಪ್ರಶುದ್ಧ ಭಕ್ತಿ ವಿಜ್ಞಾನ ಭಾಗ್ಯೇ ಸುಪಾಠವಾದೀನ್ ತತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾಸಿನುಮ್ಯಾದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಕಾಸಾದಿತ ಸಂಖ್ಯಾನುತ್ತಮ ಪುಣ್ಯ ಸಂಘವಿರಸ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭುವಿ ಮಹಾ ವಂದ್ಯಾಸ್ಪುತ್ರ ಪ್ರದೋ ವ್ಯಂಗಸ್ವಂಗ ಸಮರ್ಧಿತೋ ಗ್ರಾಮಃ ಪಾಪಾಪಹಸ್ತಂ ಶ್ರೀಯೇ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ಸಮಸ್ತ ದುಷ್ಟಗ್ರಹಗಳಂತೇನಿದ್ದಾವಲ್ಲ ಅಂಥ ಗ್ರಹಗಳ ನಿಗ್ರಹವನ್ನು ಮಾಡಬೇಕು ಅಂತಾದರೆ ಯಾವುದರಿಂದ ಆಗ್ತದೆ? ರಾಘವೇಂದ್ರ ಸ್ವಾಮಿಗಳ ಸ್ಮರಣವನ್ನು ಮಾಡೋದರಿಂದ. ನೋಡಿ, ಒಂದು ಕಾರ್ಯವನ್ನು ಮಾಡಬೇಕಾದರೆ, ಒಂದು ದೇವರನ್ನು ಪರಮಾತ್ಮನ ಅನುಗ್ರಹ ಆಗಬೇಕು ಅಂತಾದರೆ ಈ ಅನೇಕ ಗ್ರಹಗಳಂತೇನಿದ್ದಾವಲ್ಲ, ಸಮಸ್ತ ದುಷ್ಟಗ್ರಹಗಳಂತೇನಿದ್ದಾವಲ್ಲ, ಇಂಥ ದುಷ್ಟಗ್ರಹಗಳನ್ನು ನಿಗ್ರಹ ಮಾಡಬೇಕು ಅಂತಾದರೆ ರಾಯರಂಥ ಮಹಾನುಭಾವರ ದಿವ್ಯ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರ ದಿವ್ಯ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅವಾಗೇನಾಗ್ತದೆ? ಅವ ದಿವ್ಯ ದೃಷ್ಟಿ ಬಿದ್ದಾಗ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ನಿರಸ್ತದೋಷೋ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ನಿರಸ್ತದೋಷೋ ನಿರಬದ್ಯವೇಷ ಪ್ರತ್ಯರ್ಥಿ ಮುಖತ್ವನದಾನುಭಾಷ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ನಿರಸ್ತದೋಷೋ ನಿರಬದ್ಯವೇಷ ಪ್ರತ್ಯರ್ಥಿ ಮುಖತ್ವನದಾನುಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪ್ರಶುದ್ಧ ಭಕ್ತಿ. ಆ ಸಮಸ್ತ ದುಷ್ಟಗ್ರಹಗಳಂತೇನಿದ್ದಾವಲ್ಲ ಆ ಗ್ರಹಗಳನ್ನು ನಿಗ್ರಹವನ್ನು ಮಾಡಿದ ಮೇಲೆ ದುಷ್ಟಗ್ರಹಗಳಂತೇನಿದ್ದಾವಲ್ಲ ಅವುಗಳ ಕಾಡಾಟಗಳು ಜಾಸ್ತಿ ಅಂದರೆ ವಿಘ್ನಗಳು ಅಂತ ಅರ್ಥ. ಆ ಸಮಸ್ತ ದುಷ್ಟಗ್ರಹ ಅಂದರೆ ಯಾವುದು? ಏನು 9 ನವಗ್ರಹ ಇದ್ದಲ್ಲ, ಆ ಗ್ರಹ ಒಂದು ರೀತಿ ಇದ್ದರೂ ಕೂಡ ಇನ್ನೊಂದು ಗ್ರಹ ಇದೆ ನಮಗೆ. ಯಾವುದು? ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದೇ ಒಂದು ದುಷ್ಟಗ್ರಹ. ಆ ದುಷ್ಟಗ್ರಹಗಳನ್ನು ಆ ಪ್ರಾರಬ್ಧ ಕರ್ಮವನ್ನು ಎತ್ತಿ ತೋರಿಸಿದೆ. ಯಾವುದು? ಆ ಗ್ರಹಗಳು. ಆ ಗ್ರಹಗಳು ಎತ್ತಿ ತೋರಿಸ್ತಾ ಇರ್ತದೆ. ಯಾವಾಗ ತೋರಿಸ್ತದೆ ಅದು? ನಮ್ಮ ಪಾಪಕರ್ಮಗಳು ಎತ್ತಿ ತೋರಿಸೋದು ಯಾವಾಗ? ಒಂದು ಜನ್ಮಾಂತರದ ಪಾಪಕರ್ಮಗಳು, ಈ ಜನ್ಮದ ಪಾಪಕರ್ಮಗಳು, ಮನೆಯಲ್ಲಿ ಇರತಕ್ಕಂತಹ ಒಂದು ವಾತಾವರಣ ಅಂತಕ್ಕಂಥದ್ದು ಏನಿದೆ ಅಲ್ಲಿಯೂ ಕೂಡ ಅನೇಕ ಪಾಪಕರ್ಮಗಳು ನಡೀತಾ ಇರ್ತವೆ. ಆ ಒಂದು ಪಾಪಕರ್ಮಗಳು ನಮ್ಮದೇ ಆಗಿರತಕ್ಕಂಥದ್ದು ಒಂದು ಸ್ವಭಾವ, ಆ ಜೀವ ಸ್ವಭಾವ ಅಂತೇನಿರ್ತದೆ, ನಮ್ಮ ಬುದ್ಧಿಯಿಂದ ನಡೀತಕ್ಕಂತಹ ಪಾಪಕರ್ಮಗಳು, ಸ್ವತಃ ಬುದ್ಧಿಯಿಂದ ಅಂಥ ಸ್ವತಃ ದುಷ್ಟಬುದ್ಧಿಯಿಂದ ನಡೀತಕ್ಕಂಥ ಪಾಪಕರ್ಮಗಳನ್ನು ಅಂಥ ಸಮಸ್ತ ದುಷ್ಟಗ್ರಹಗಳು ಅಂತೇನಿದ್ದಾವಲ್ಲ ಇವೆಲ್ಲ ಪಾಪಕರ್ಮಗಳ ಗ್ರಹಗಳು ಅಂತ ಅರ್ಥ. ಈ ಪಾಪಕರ್ಮಗಳ ಏನು ನಮಗೆ ನಡೀತಕ್ಕಂತಹ ಒಂದು ದುಷ್ಟಗ್ರಹಗಳಂತೇನು ನಮಗೆ ಕಾಡ್ತಾ ಇರ್ತದೋ ಆ ಕಾಡ್ತಿರ್ತಕ್ಕಂತಹ ಪಾಪ ಗ್ರಹಗಳಂತೇನಿದ್ದಾವಲ್ಲ ಆ ಗ್ರಹಗಳೇ ನಮ್ಮ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ತೋರಿಸಿದೆ. ಮನೆಯಲ್ಲಿ ಮಾಡಿರ್ತಕ್ಕಂಥ ಹೆಂಡತಿ ಮಾಡಿರ್ತಕ್ಕಂಥ ಪಾಪಕರ್ಮಗಳು, ಮಕ್ಕಳು ಮಾಡತಕ್ಕಂತಹ ಪಾಪಕರ್ಮಗಳು, ಸ್ವತಃ ನಾವು ಮಾಡತಕ್ಕಂಥ ಪಾಪಕರ್ಮಗಳು, ಎಲ್ಲವೂ ಕರ್ಮಗಳು ಸೇರಿಕೊಂಡು ಒಂದು ಕರ್ಮ ಆಗ್ತದೆ. ಅದ್ಯಾವುದು? ಪ್ರಾರಬ್ಧ ಕರ್ಮ. ಜನ್ಮಾಂತರದ ಕರ್ಮ
ಈ ಜನ್ಮದ ಕರ್ಮ, ಮನೆಯ ವಾತಾವರಣದಲ್ಲಿ ನಡೆದಿರತಕ್ಕಂಥ ಪಾಪಕರ್ಮಗಳು ಎಲ್ಲವೂ ಸೇರಿಯೇ ನಮ್ಮ ಪ್ರಾರಬ್ಧ ಕರ್ಮ ಬಹಳಷ್ಟು ಬಲಿಷ್ಠವಾದಾಗ, ಇಂತಹ ಪ್ರಾರಬ್ಧ ಕರ್ಮವನ್ನು ಬಲಿಷ್ಠವಾಗಿರ್ತಕ್ಕಂತಹ ಪಾಪಕರ್ಮಗಳನ್ನು ನಿಗ್ರಹವನ್ನು ಮಾಡಿ ಅದನ್ನು ಕಡಿಮೆ ಮಾಡಿ ಅದನ್ನು ತೆಗೆದು ಅದನ್ನು ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಮಹಾನುಭಾವರು ಅಂತಾದರೆ ಯಾರು? ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯ ಉಪಪ್ಲವ ಸಿಂಧು ಸೇತು ನಿರಸ್ತ ದೋಷ ನಿರವದ್ದೇವೇಶ ಪ್ರತ್ಯರ್ಥಿ ಮುಖತ್ವ ನಿಧಾನು ಭಾಷ. ಮೂಕರು ಎಂಥ ಮೂಕಿದ್ರು ಕೂಡ ಮಾತಾಡಲಿಕ್ಕೆ ಬರುವ ಹಾಗೆ ಅನುಗ್ರಹವನ್ನು ಮಾಡತಕ್ಕಂಥವ್ರು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ಎಂಥ ವಿದ್ವತ್ ಸಭೆ ಇರಲಿ, ಬೇಕಾದಂಥ ವಿದ್ವತ್ ಸಭೆ, ಭಾರೀ ಜ್ಞಾನಿ ಇದ್ದಾನೆ ಅಂದರೂ ಕೂಡ ಆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ಎಲ್ಲೂ ಕೂಡ ಎಡವದ ಹಾಗೆ ನಿರರ್ಗಳವಾಗಿ ಅವರನ್ನು ದಮನ ಮಾಡತಕ್ಕಂಥದ್ದು, ಅವರಲ್ಲಿಯೇ ಇರತಕ್ಕಂಥ ದೋಷವನ್ನು ತೋರಿಸಿ ಆ ದೋಷವನ್ನು ತೆಗೆದು ಈ ರೀತಿಯಾಗಿರ್ತಕ್ಕಂಥ ದೋಷ ಪ್ರಾರಬ್ಧ ಕರ್ಮ ಹೀಗೆ ಬಲಿಷ್ಠವಾಗಿರ್ತದೆ, ಪ್ರತಿಯೊಬ್ಬ ಜೀವರಾಶಿಗಳು ಹೀಗೆ ವಿಘ್ನ ಬರ್ತದೆ ಅಂಥದನ್ನು ಎತ್ತಿ ತೋರಿಸಿ ಉದ್ಧಾರವನ್ನು ಮಾಡತಕ್ಕಂಥ ಒಂದು ವಾಕ್ ಚಾತುರ್ಯ ನಮ್ಮಲ್ಲಿ ಬರುವ ಹಾಗೆ ಅನುಗ್ರಹವನ್ನು ಮಾಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳು. ವಾಗ್ವೈಖರಿ ನಿರ್ಜಿತ ಭವಿ ನಿರರ್ಗಳವಾಗಿ ಉಪನ್ಯಾಸವನ್ನು ಮಾಡತಕ್ಕಂಥ ಸಾಮರ್ಥ್ಯ ಕೊಡ್ತಕ್ಕಂಥವರಾಗ್ತಾ ಇದ್ದೆ. ನಿರ್ಜಿತ ಭವಿಶೇಷ ಇದಾದ ಮೇಲೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ, ಒಳ್ಳೆಯ ಸಂತಾನ ಸಂಪತ್ತನ್ನು ಕೊಟ್ಟು ಪರಿಶುದ್ಧವಾಗಿರತಕ್ಕಂತಹ ಭಕ್ತಿ, ಅದರಲ್ಲಿ ಯಾವ ದೋಷ ಇರುವುದಿಲ್ಲ, ಕಲ್ಮಶ ಇರೋದಿಲ್ಲ, ಕಲುಷಿತವಾಗಿರ್ತಕ್ಕಂಥ ನೀರೇನು ಇರ್ತದಲ್ಲ ಅಂಥ ಕಲುಷಿತವಾಗಿರ್ತಕ್ಕಂಥ ನೀರು ಇರೋದಿಲ್ಲ, ತಿಳಿಯಾಗಿರ್ತದೆ, ಶುದ್ಧವಾಗಿರ್ತದೆ ನೀರು. ಆ ನೀರು ನಮಗೆ ಚೆನ್ನಾಗಿ ಕಣ್ಣಿಗೆ ಕಾಣಿಸ್ತದೆ. ಏನಾದರೂ ನದಿಯಲ್ಲಿ ಹೋಗಿ ಸ್ನಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನೋಡಿ, ಕೆಳಗಡೆ ಇರತಕ್ಕಂಥ ನೀರಿನಲ್ಲೆಲ್ಲ ಮರಳು ಕಲ್ಲು ಮಣ್ಣುಗಳು ಕೂಡ ಕ್ಲೀನಾಗಿ ಕಾಣಿಸ್ತದೆ. ಯಾಕೆ? ಅದು ಕಲುಷಿತ ಇಲ್ಲ, ಅಲ್ಲಿ ಶುದ್ಧವಾಗಿದೆ. ಅಂಥ ಶುದ್ಧವಾಗಿರ್ತಕ್ಕಂತಹ ಮನಸ್ಸನ್ನು ಕೊಡ್ತಾರಂತ ರಾಯರು. ಯಾರಲ್ಲಿ? ಭಗವಂತನಲ್ಲಿ. ಶುದ್ಧವಾಗಿರ್ತಕ್ಕಂಥ ಪ್ರಶುದ್ಧ ಭಕ್ತಿ ವಿಜ್ಞಾನ ಭಕ್ತಿ ಸುಪಾಠವಾದಿನ್ ಆಮೇಲೆ ತತ್ವ ಶರೀರೋತ್ತ ಸಮಸ್ತ ದೋಷಾನ್, ಎಂಥ ಶರೀರದಲ್ಲಿರ್ತಕ್ಕಂಥ ದೋಷಗಳನ್ನು ತೆಗೆದು ನಮ್ಮನ್ನು ಉದ್ಧಾರವನ್ನು ಮಾಡಿ ಪರಿಶುದ್ಧವಾಗಿರ್ತಕ್ಕಂಥ ಅಪ್ಪಟ ಚಿನ್ನ ಆಗಬೇಕು ಈ ಶರೀರ. ಅಷ್ಟು ಶುದ್ಧವಾಗಿ ಮಾಡತಕ್ಕಂತಹ ಕೆಲಸ ರಾಯರ ಸ್ತೋತ್ರದಲ್ಲಿ ಬಹಳ ಸಮಗ್ರವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಪಣ್ಣಾಚಾರ್ಯ. ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶು ನಿರಸದೋಷ ನಿರವದ್ವೇಷ ಪ್ರತ್ಯರ್ಥಿಮುಖ ತ್ವನದಾನು ಭಾಷ ವಿದ್ವತ್ ಪರಿಜ್ಞೆಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವಿಶೇಷ. ಸಂತಾನ ಸಂಪತ್ ಪ್ರಶುದ್ಧ ಭಕ್ತಿ ವಿಜ್ಞಾನ ಭಕ್ತಿ ಸುಪಾಠವಾದೀನ್ ತತ್ವ ಶರೀರೋತ್ಥ ಸಮಸ್ತ ದೋಷಾನ್. ತತ್ವ ಶರೀರೋತ್ಥ ಸಮಸ್ತ ದೋಷವನ್ನು ತೆಗೆತಕ್ಕಂಥವ್ರು. ಹತ್ವಾಸಿನೋಮ್ಯಾತ್ ಗುರು ರಾಘವೇಂದ್ರ ಹತ್ವಾಸಿನೋಮ್ಯಾತ್, ಅಂಥ ದೋಷಗಳನ್ನು ಹತ್ವ ಅಂದರೆ ಸಂಹಾರವನ್ನು ಮಾಡಿ ಹಾಕ್ಬಿಡ್ತಾರೆ. ಯತ್ಪಾದೋದಕ ಸಂಚಯ ಸ್ವರ ನದಿ ಮುಖ್ಯವಾಗಿ ಆಸಾದಿತ ಯತ್ಪಾದೋದಕ. ಪಾದೋದಕ ಅಂದರೆ ರಾಯರ ಪಾದೋದಕ ಅಂತ ಒಂದು ಅರ್ಥ. ಇನ್ನೊಂದು ಪಾದೋದಕ ಅಂತಂದರೆ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಕ್ಕಂತಹ ಗ್ರಂಥದ ಪರಿಚಯ ಅಂತಕ್ಕಂಥದ್ದೇನಿದೆ ಅದೊಂದು ದೊಡ್ಡ ಪಾದೋದಕನೇ. ಪಾದೋದಕ ರಾಯರ ಪಾದೋದಕವನ್ನು ಸ್ವೀಕಾರವನ್ನು ನಾವು ಮಾಡಿದಾಗ ಆ ಭಗವಂತನ ಶ್ರೀಮದಾಚಾರ್ಯರ ಗ್ರಂಥದ ಪಾದೋದಕ ಪರಮಾತ್ಮನ ಪಾದೋದಕವನ್ನು ಪಾನವನ್ನು ಮಾಡಲಿಕ್ಕೆ ನಮಗೆ ಬರ್ತದೆ. ಪರಮಾತ್ಮನ ಪಾದದ ಪಾದೋದಕ ಭಗವಂತನ ಪಾದದಿಂದ ಹರಿದು ಬಂದಿರತಕ್ಕಂತಹ ಅದು ಗಂಗೆ ಏನಿದೆ, ಗಂಗೆ ಬರತಕ್ಕಂಥ ತೀರ್ಥ ತೀರ್ಥ ಅಂತಕ್ಕಂಥದ್ದು ಗ್ರಂಥದ ಶ್ರೀ ಮೊದಲೇ ಹೇಳಿದ್ದೇವೆ, ಗುರುತೀರ್ಥ ಪಯೋಧ್ಯಪಾರ ಅಂತ. ಆ ಗ್ರಂಥದ ತೀರ್ಥ ಆ ತೀರ್ಥದ ಪಾನವನ್ನು ನಾವು ಮಾಡಿದಾಗ ರಾಯರ ಪಾದೋದಕವನ್ನು ಪಾನವನ್ನು ಮಾಡಿದಾಗ ಭಗವಂತನ ಪಾದಕಮರಗಳ ತೀರ್ಥವನ್ನು ಪರಿಚಯನ ಮಾಡಿಸಿಕೊಡ್ತಕ್ಕಂತಹ ಶ್ರೀಮದಾಚಾರ್ಯರ ಪರಿಚಯ ನಮಗಾಗ್ತದೆ. ಯತ್ಪಾದೋದಕ ಸಂಜಯ ಸುರ ನದಿ, ಸುರ ನದಿ ಸುರರು ಅಂದರೆ ದೇವತೆಗಳ ನದಿ, ನದಿ ಆ ನದಿಯನ್ನು ನೀನು ಆ ಪರಮಾತ್ಮನ ಆಚಾರ್ಯರ ಗ್ರಂಥಗಳಲ್ಲಿ ಮೀತಕ್ಕಂಥವರಾಗ್ತಾ ಇದ್ದಾರಂತೆ. ದೇವತೆಗಳು ಪಾನವನ್ನು ಮಾಡ್ತಾ ಇದ್ದಾರಂತೆ, ಕುಡಿತಾ ಇದ್ದಾರಂತೆ, ಇನ್ನು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಇದ್ದಾರೆ. ಎಷ್ಟು ಪಾನವನ್ನು ಮಾಡಿದ್ರೂ ಕೂಡ ಇನ್ನೂ ಸಾಧ್ತಾ ಇಲ್ಲ. ನಾವು ಒಂದು ಸರಿ ಪಾನ ಮಾಡಿದರೆ ಸಾಕು ಅಂತ ಕೂತ್ಬಿಡ್ತೇವೆ. ಒಂದು ಸರಿ ಗುರುವಾರ ಮಠಕ್ಕೆ ಹೋಗಿ ಬಂದುಬಿಟ್ಟಿದ್ದೀವಿ, ಇನ್ನೇ ತೀರ್ಥ ತೊಗೊಳೋ ಹಾಗಿಲ್ಲ. ಆ ತೀರ್ಥ ಒಂದು ಸರಿ ತೊಗೊಂಡ್ರೆ ಸಾಕು. ಆದರೆ ಆ ಭಗವಂತನ ನಾಮಸ್ಮರಣೆ ಅಂತ ಎಂಬತಕ್ಕಂಥ ತೀರ್ಥ ಏನಿದೆ, ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಕ್ಕಂಥ ತೀರ್ಥ ಏನಿದೆ, ಅದು ಒಂದು ಬಾರಿ ಪಾನವನ್ನು ಮಾಡಿದರೆ ಸಾಲದು, ಸದಾವಕಾಲ ಪಾನವನ್ನು ಮಾಡ್ತಾನೇ ಇರಬೇಕು. ಅದರಲ್ಲಿ ಯತ್ಪಾದೋದಕ ಸಂಜಯ ಸುರ ನದಿ, ಸುರರು ಅಂದರೆ ದೇವತೆಗಳು, ಸುರ ನದಿ ಸುರರು ದೇವತೆಗಳ ಅನುಗ್ರಹ ಅಂತಕ್ಕಂಥದ್ದಾಗಬೇಕು.
ದೇವತೆಗಳ ಅನುಗ್ರಹ ಅಂತಕ್ಕಂಥದ್ದಾಗ್ತಿದೆ. ಆ ಅನುಗ್ರಹವನ್ನು ಮಾಡಿಸಿಕೊಡ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಯತ್ಪಾದೋದಗ ಸಂಜಯ ಸ್ವರನದಿ ಮುಖ್ಯಾಪ ಕಾಸಾದಿತ ಅಸಂಖ್ಯಾನುತ್ತಮ ಪುಣ್ಯ ಸಂಘ ವಿರಸತ್ ಪ್ರಖ್ಯಾತ ಪುಣ್ಯಾವಹ ತುಸ್ತಾಪತ್ರಯ ನಾಶನೋ ಭುವಿಮಃ ವಂದ್ಯಾ ಸುಪುತ್ರಪ್ರದೋ ವ್ಯಂಗಸ್ವಂಗ ಸಮರ್ಧಿತೋ ಗ್ರಹಮಃ ಪಾಪಾಪಹಸ್ತಂ ಶ್ರೀಯೇತ್ ಯತ್ಪಾದ ಕಂಜರಜಸ ಪರಿಭೂಷಿತಾಂಗಾನ್ ಯತ್ಪಾದ ಪದ್ಮ ಮಧುಪಾಯಿ ತಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತಕಾನನ ದಾವಭೂತಂ. ರಾಯರ ಪಾದೋದಕವನ್ನು ಪಾನವನ್ನು ಮಾಡಿದಾಗ ಆಚಾರ್ಯರ ಗ್ರಂಥದ ಪಾದೋದಕದ ಗ್ರಂಥದ ಪರಿಚಯ ನಮಗಾಗ್ತದೆ. ಶ್ರೀಮದಾಚಾರ್ಯರ ಗ್ರಂಥದ ಪರಿಚಯ ನಮಗಾದಾಗ ಭಗವಂತನ ಪಾದದಿಂದ ಹರಿದು ಬಂದಿರತಕ್ಕಂಥ ಭಗವಂತನ ಪಾದದ ಹರಿದು ಬಂದಿರತಕ್ಕಂತಹ ಒಂದು ಗಂಗೆ, ಇನ್ನೊಂದು ಭಗವಂತನ ವೇದವ್ಯಾಸ ದೇವರ ಪಾದದಿಂದ ಹರಿದು ಬಂದಿರತಕ್ಕಂಥ ಗ್ರಂಥದ ತೀರ್ಥ ಅದು ಪಾದೋದಕ. ಆ ಪಾದೋದಕವನ್ನು ಪಾನ ಮಾಡಲಿಕ್ಕೆ ಬರ್ತದೆ. ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಕಾಸಾದಿತ ಅಸಂಖ್ಯಾ ನುತ್ತಮ ಪುಣ್ಯ ಸಂಘ ವಿರಸತ್ ಪುಣ್ಯ ಸಂಘ ವಿರಸತ್ ಪುಣ್ಯದ ರಾಶಿ ಸಂಘ ಅಂದರೆ ಸಂಘ ಅಂದರೆ ಸಮೂಹ ಅವರ ಜೊತೆಗೆ ದೇವತೆಗಳ ಜೊತೆಗೆ ಇರತಕ್ಕಂತಹ ಒಂದು ಸಂಘ. ಎಂಥ ಸಂಘ ರೀ ಈ? ಆ ಸಂಘಕ್ಕೇನು ಕರೀತಾರೆ? ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಅಂತ ದಾಸ. ಸುರನದಿ ಯತ್ಪಾದೋದಕ ಸಂಜಯ ಸುರನದಿ ಮುಖ್ಯಾವಕಾಸಾದಿತ ಸಂಖ್ಯಾನುತ ಪುಣ್ಯ ಸಂಘ ವಿರಸತ್ ಪುಣ್ಯ ಸಂಘ ಪುಣ್ಯವಂತರು ಅಂತಕ್ಕಂತಹ ಈ ದೇವತೆಗಳಂತೇನಿದ್ದಾರಲ್ಲ ಅಂಥವರ ಸಂಘ ನಮಗೆ ಯಾವಾಗ ಆಗ್ತದೋ ಆವಾಗ ನಿಜವಾಗಿರತಕ್ಕಂತಹ ಈ ಲಿಂಗ ಶರೀರ ನಮಗೆ ಅದು ಭಂಗ ಆಗ್ತದೆ. ಸಂಘವಾಗಲಿ ಸಾಧು ಸಂಘವಾಗಲಿ ಈ ಸಂಘದಿಂದ ಈ ಲಿಂಗ ದೇಹ ಇದು ಭಂಗವಾಗಲಿ. ಇದು ಯಾವಾಗ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಸದ್ಗತಿ ಹೋಗತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಸುರನದಿ ಈ ಸುರ ದೇವತೆಗಳಂತೇನಿದ್ದಾರಲ್ಲ ಇವ್ರ ಜೊತೆಗೆ ನಾವು ಸೇರಿಕೊಂಡಿರ್ತೇವಲ್ಲ, ಆ ಸೇರಿಕೊಂಡಾಗ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ತಮ್ಮ ದಂಡವನ್ನು ನಮ್ಮ ತಲೆ ಮೇಲೆ ಇಡ್ತಾರಂತೆ. ದಂಡವನ್ನು ತಲೆ ಮೇಲೆ ಇಟ್ಟಾಗ ಆವಾಗ ಈ ಲಿಂಗ ಶರೀರ ಭಂಗ ಆಗ್ತದೆ, ಅಂದರೆ ಅದು ಹೊಡಿತದೆ, ಢಮ್ ಅಂತ ಶಬ್ದ ಬರ್ತದೆ. ಆವಾಗ ಈ ಜೀವ ಆನಂದಿ ಅಂತಾನೆ, ಆನಂದ ಆಗಿದೆ ನನಗೆ ಅಂತ ಆವಾಗ ಅನ್ನೋದು. ಈ ಆನಂದ ಅಲ್ಲ, ಆವಾಗ ಆ ಜೀವಕ್ಕೆ ಆನಂದ ಆದಾಗ ಲಿಂಗ ಶರೀರ ಭಂಗ ಆದಾಗ ಅಹಂ ಆನಂದಿ ಅಂತ ಏನಂತಾನೋ ಆವಾಗ ನಮಗೆ ಸದ್ಗತಿ ಆಗ್ತದೆ, ಆ ಸದ್ಗತಿ ನಮಗೆ ಮೋಕ್ಷ ಆಗ್ತದೆ. ಆ ಮೋಕ್ಷ ಆಗಲಿಕ್ಕೆ ಸುರನದಿ ಸಂಜಯ ಸ್ವರನದಿ ಯತ್ಪಾದೋದಕ ಸಂಜಯ ಸ್ವರನದಿ ಮುಖ್ಯವಾಗಿ ಆಸಾದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭೂಮಿಮ. ಆಮೇಲೆ ತಾಪತ್ರಯಗಳೆಲ್ಲ ಪರಿಹಾರ ಅಂತಕ್ಕಂಥದ್ದು ಇವೆಲ್ಲ ಈ ಜೀವರಾಶಿಗಳು ಏನು ಭೂಮಿಯಲ್ಲಿದ್ದೇವೆ ಇಂಥ ತಾಪತ್ರಯಗಳ ಪರಿಹಾರ ಆಗೋದಷ್ಟೇ ಅಲ್ಲ, ಮೋಕ್ಷದಲ್ಲಿಯೂ ಕೂಡ. ಮೋಕ್ಷದಲ್ಲಿ ನಾವು ಮೋಕ್ಷಕ್ಕೆ ಹೋಗಿಬಿಟ್ರೆ ನಮಗೆ ಯಾವ ತಾಪತ್ರಯ ಇಲ್ಲವೇ ಇಲ್ಲ, ಯಾವ ತಾಪತ್ರಯನೂ ಇಲ್ಲ ನಮಗಲ್ಲಿ. ಯಾಕೆಂತಂತಂದರೆ ಅಲ್ಲಿ ಊಟ ಮಾಡೋದಿಲ್ಲ. ಅದಕ್ಕೆ ದಾಸರಂದರು ಹಾಗರೇನ್ರಿ ಮೋಕ್ಷ ಅಂದರೆ ಏನು? ಇದೆಲ್ಲ ದೇವತೆಗಳ ಅನುಗ್ರಹ ಆಯಿತು, ಇವರ ಸಂಘ ಆಯಿತು, ಜೀವನ ಈ ಅಹಂ ಆನಂದಿ ಅಂತ ಜೀವ ಅಂದ ಇವ ಅಂದ ಮೇಲೆ ಮೋಕ್ಷದಲ್ಲಿ ನಮ್ಮ ಸದ್ಗತಿ ಆಗ್ತದೆ, ಬ್ರಹ್ಮದೇವರು ನಮ್ಮ ಸದ್ಗತಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಪ್ರಶ್ನೆ ಬಂದಾಗ ಹಾಗರೆ ಅಲ್ಲಿ ಏನಿದೆ ಮೋಕ್ಷ ಅಂದ್ರೇನು, ಮೋಕ್ಷದಲ್ಲಿ ಏನಿದೆ ಅಂತ ನಮಗೆ ಪ್ರಶ್ನೆ ಬಂದಾಗ ಅಲ್ಲಿ ಅಂತಾರೆ ದಾಸರು ಹೇಳ್ತಕ್ಕಂಥ ಮಾತು, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಜನನ ಮರಣವಿಲ್ಲ ಅಲ್ಲಿ ಉಣ್ಣುವ ದುಃಖವಿಲ್ಲ ಜನನ ಮರಣವಿಲ್ಲ ಅಲ್ಲಿ ಉಣ್ಣುವ ದುಃಖವೂ ಇಲ್ಲ ಅನುಜ ತನುಜರು ಅಲ್ಲೇ ಇಲ್ಲ ಅನುಮಾನದ ಸೊಲ್ಲೇಗಿಲ್ಲ ಬ್ರಹ್ಮಾಂಡದೊಳಗೆ ಅರಸಿದೋಡನು ನಮ್ಮೂರೇ ವಾಸಿ.
ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರಗಳಿಲ್ಲ, ಕ್ಷುದ್ರ ಜನಗಳು ಅಲ್ಲೇ ಇಲ್ಲ, ಸಮುದ್ರ ಶಯನ ಬಲ್ಲ ಎಲ್ಲ, ಸಾಧು ಜನರ ಸಂಘವ ಮಾಡಿ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠಲರಾಯ ಆಧರಿಸುವನು ಅಲ್ಲೇ ಬಂದೇ ಅಂದರು ದಾಸರು. ಯಾವಾಗಿದು ಸುರನದಿ ಮುಖ್ಯಾವಕಾಶಾದಿತ ಅಸಂಖ್ಯಾನುತ್ತಮ ಪುಣ್ಯ ಸಂಘವರ ಸತ್ ಪ್ರಖ್ಯಾತ ಪುಣ್ಯಾವಹ. ಈ ಸುರರ ದೇವತೆಗಳ ಸಮೂಹದಲ್ಲಿ ನಾವು ಸೇರಿಕೊಂಡಾಗ, ನಮಗೆ ಬ್ರಹ್ಮದೇವರ ದಂಡವನ್ನು ತಲೆ ಮೇಲೆ ಇಟ್ಟಾಗ, ನಮ್ಮ ಜೀವ ಅಹಂ ಆನಂದಿ ಅಂತ ಲಿಂಗ ಶರೀರ ಭಂಗ ಆದಾಗ, ಅವಾಗ ಆನಂದಿ ಅಂತ ಅಂತಕ್ಕಂಥ ಶಬ್ದ ಯಾವಾಗ ಬರ್ತದಲ್ಲಿ, ಇದು ಬ್ರಹ್ಮಾಂಡದಲ್ಲಿ, ಇದು ಮೋಕ್ಷದಲ್ಲಿ ಆನಂದ ಆವಿರ್ಭಾವ ಅಂತಕ್ಕಂಥದ್ದೇನಿದೆ ಅಲ್ಲಿ ಕರೀತಾರೆ. ಅಲ್ಲೇನು ಹೇಳ್ತಾರೆ ಹಾಗಾದ್ರೆ ದಾಸರ ಹೇಳಿರೋ ಮಾತು, ನಿದ್ರೆಯೂ ಅಲ್ಲಿಲ್ಲ, ಅಲ್ಲಿ ಮಲ್ಕೊಳ್ಳೋದಿಲ್ಲ, ರೋಗೋಪದ್ರಗಳು ಇಲ್ಲ, ಕ್ಷುದ್ರ ಜನಗಳು ಅಲ್ಲಿ ಇಲ್ಲ, ದುಷ್ಟರು ಅಲ್ಲಿಲ್ಲ, ಸಮುದ್ರ ಶಯನ ಬಲ್ಲ ಎಲ್ಲ ಅವ ಬಲ್ಲ. ನಿನಗೆ ಗುರ್ತ ಜನನ ಮರಣವಿಲ್ಲ, ಅಲ್ಲಿ ಉಣ್ಣುವ ದುಃಖವೂ ಇಲ್ಲ, ಅಲ್ಲಿ ಹುಟ್ಟೋ ಹಾಗಿಲ್ಲ, ಸಾಯೋಗಿಲ್ಲ, ಊಟ ಮಾಡೋ ಹಂಗಿಲ್ಲ, ಅನುಜ ತನುಜರು ಅಲ್ಲೇ ಇಲ್ಲ, ಯಾರು ಬಂದು ಕೇಳೋರಿಲ್ಲ, ಕೇಳೋರಿಲ್ಲ, ಯಾವ ಕಾಯಿಲೆಯೂ ಇಲ್ಲ, ಯಾವ ಬಿ ಪಿನೂ ಇಲ್ಲ, ಯಾವ ಶುಗರ್ ಇಲ್ಲ, ಯಾವ ಡಾಕ್ಟ್ರು ಬರೋಂಗಿಲ್ಲ, ಟ್ರೀಟ್ಮೆಂಟ್ ಇರಲಿ, ನಡಿ ಆನಂದವಾಗಿರ್ತಾರೆ. ಸಮುದ್ರ ಶಯನ ಕ್ಷುದ್ರ ಜನಗಳು ಅಲ್ಲಿಲ್ಲ, ಜನನ ಮರಣವಿಲ್ಲ, ಅಲ್ಲಿ ಉಣ್ಣುವ ದುಃಖವೂ ಇಲ್ಲ, ಊಟ ಮಾಡೋ ಹಂಗಿಲ್ಲ, ಅನುಜ ತನುಜರು ಅಲ್ಲಿಲ್ಲ, ಅನುಮಾನದ ಸೊಲ್ಲೇ ಇಲ್ಲ. ಹಾಗರೆ ಇದು ಬೇಕು ಅಂತಾದರೆ ಸಾಧು ಜನರ ಸಂಘವ ಮಾಡಿ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠಲ ರಾಯ ಆಧರಿಸುವನು ಅಲ್ಲೇ. ನೋಡಿ ನಿಮಗೆ ಆದರೆ ಬೇಕಲ್ಲ, ಅದು ಅಲ್ಲಿ ಸಿಗ್ತದೆ, ಇಲ್ಲೆಲ್ಲ ಇಲ್ಲ. ನಮ್ಮ ಭಾರಿ ಅವಮರ್ಯಾದೆ ಆಗಿಬಿಡ್ತಾಚಾರ, ಅವರು ಬೈದರು, ಇವರು ಬೈದರು, ಎಲ್ಲ ಬೈದರು, ಬೈದರು ಒಳ್ಳೇದು ಅಂದರು ದಾಸರು. ಏನ್ರಿ ಹಿಂಗಂತೀರಿ, ಅಪರೂಪ ಹರಿನಾಮ ಜಪಿಸುವ ಮನುಜೆಗೆ ಅಪಮಾನವಾದರೆ ಒಳ್ಳೆಯದು, ಅಪಮಾನದಿಂದನೇ ತಪ ವೃದ್ಧಿಯಾಗೋದು, ಕಪಟ ನಾಟಕ ಕೃಷ್ಣ ಅಪರೋಕ್ಷರಾದನು, ಅಪಮಾನವಾದರೆ ಒಳ್ಳೆಯದು. ಹೌದಾ, ಅಪಮಾನ ಆದರೆ ಒಳ್ಳೆಯದಾ? ಖಂಡಿತ ಹೌದು ಅಂತಿದ್ದಾರೆ. ಯಾಕೆಂದರೆ ಮಾನದಿಂದಲೇ ಅಭಿಮಾನ ಪುಟ್ಟುವುದು, ನನಗೆ ಅಪಮಾನ ಅಂತಕ್ಕಂಥದ್ದೇನಾದರೆ ಇಲ್ಲಿ ಅಪಮಾನ ಆದರೆ ಅಲ್ಲಿ ಮಾನ ಕೊಡ್ತಾನಂತೆ ಪರಮಾತ್ಮ. ಯಾಕೆ ಹೇಳ್ರಿ, ಸಾಧು ಜನರ ಸಂಘವ ಮಾಡಿ ಮೋಕ್ಷಕ್ಕೆ ಸಾಧನೆ ಮಾಡಿ ಮಾಧವ ಪುರಂದರ ವಿಠಲ ರಾಯ ಆಧರಿಸುವನು ಅಲ್ಲೇ ಅಂದರು. ಇಲ್ಲಿ ಅಂತ ಅವ್ರು ಹೇಳಿಲ್ಲ, ಇಲ್ಲಿ ಅಪಮಾನ ಆಗಬೇಕು. ಭಗವದ್ಭಕ್ತರಿಗೆ ಯಾವಾಗಲೂ ಅಪಮಾನ ಆಗ್ತಾಯಿರು, ಸದಾಮುಖನ ಆಗ್ತಾ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅಪಮಾನ ಆದರು, ಅದಕ್ಕೆ ದಾಸರು ಅಂದರು ಹಾಗಾದ್ರೆ ಅಪಮಾನ ಆದರೂ ಒಳ್ಳೆಯದಾ? ಖಂಡಿತ ಹೌದು ಅಂದರು. ಯಾಕೆ ಅಂತಂದರೆ ನೋಡಿ, ಅವರೇ ಅಂತಾರೆ ಇನ್ನೊಂದು ಕಡೆ ದಾಸರು ಏನಂತ, ಅವನ ಪುರಕ್ಕೆ ಹೋದ ಜನರು ತಿರುಗಿ ಬಾರರು, ಅವನು ತಾನೇ ತನಯರ ತನ್ನವಯವದಿಂದ ಪಡೆದವನಿಗೆ ಒಲಿದೆ ಯಾತ ಕಮ್ಮಲ ಕುಮಿ ವಾಸುದೇವಗೆ. ಅವನ ಪುರಕ್ಕೆ ಹೋದ ಜನರು ತಿರುಗಿ ಬಾರರು ಅಂದ್ಬಿಟ್ರು. ಅಲ್ಲಿ ಹೋದವರು ವಾಪಸ್ ಬರೋದಿಲ್ಲ ಅಂತಾರೆ. ಹೌದಾ, ಖಂಡಿತ ಬರೋದಿಲ್ಲ. ಮತ್ತು ಹೇಗೇನು ಅದು, ಯಾಕೆ ಇಲ್ಲಿ ಅಪಮಾನ ಆಗಿದ್ದರಿಂದ? ಇದು ಅಪಮಾನ ಆಗಲಿಕ್ಕೆ ಹಾಗಾದ್ರೆ ಯಾರು ಸವಾಸ ಆಗ್ತದೆ? ಅಪಮಾನ ಆದರೆ ಏನಾಗ್ತದೆ? ಅಪಮಾನ ಆದರೆ ಶುದ್ಧ ಆಗ್ತೇವೆ. ಯಾರಾದರೂ ನಮ್ಮನ್ನು ಬೈದರೆ, ಅಪಮಾನ ಆದರೆ ನಮ್ಮ ಪಾಪಕರ್ಮಗಳು ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ, ಅವ್ರ ಪುಣ್ಯ ನಮಗೆ ಬರ್ತದೆ ಇಷ್ಟೇ. ಆದ್ದರಿಂದ ಅದಕ್ಕೆ ಅಪಮಾನ ಆಗ್ತಾ ಇರಬೇಕು. ಅಪಮಾನದಿಂದ ಅಪಮಾನ ಆದ ಹಾಗರೆ ಇನ್ನೊಂದು ಅರ್ಥ, ಇಲ್ಲಿ ಇಷ್ಟಕ್ಕೆ ಅರ್ಥ ಆಗಲಿಲ್ಲ ನಮಗೆ. ಇನ್ನೊಂದು ಸ್ವಲ್ಪ ಸರಳವಾಗಿ ಹೇಳ್ರಿ ಅಂತ, ಇನ್ನೊಂದು ಸ್ವಚ್ಛ ಕನ್ನಡದಲ್ಲಿ ಹೇಳ್ರಿ ಅಂತಂದಿದ್ದಾರೆ. ಹೇಳ್ತೇವೆ ಅಂದರು. ಏನಾಗ್ರೆ ಪ ಫ ಬ ಭ ಮ ಅಂದರು. ಪ ಫ ಬ ಭ ಮ ಅಂದ್ರು ಏನ್ರಿ ಇದು ಸರಳ ಕನ್ನಡ ಅಲ್ಲ? ಹೌದು, ಸರಳ ಕನ್ನಡನೇ, ಅದರ ಅರ್ಥ ಇದೆ. ಅರ್ಥ ಇಲ್ಲದೇ ಯಾವುದು ಶಬ್ದಗಳು ಹುಟ್ಟೋದಿಲ್ಲ, ಪದಗಳು ಬರೋದಿಲ್ಲ. ಅರ್ಥ ಇದ್ದರೆ ತಾನೇ ಅದೇ ಪದ ಬರುತ್ತದೆ, ಇಲ್ಲಿ ಪದ ಬರೋದಿಲ್ಲ. ಪ ಅಂದರೆ ಏನರ್ಥ? ಅವನಪುರಕ್ಕೆ ಹೋದ ಜನರು ಅಂದ್ರೆ ದಾಸರು, ಅವನಪುರಕ್ಕೆ ಹೋದರೆ ಪ ಅಂದರೆ ಪತನ ಇಲ್ಲ ಅಂದರೆ ಪುನಃ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ಪ ಅಂದರು. ಫ ಅಂದರು ಪ ಫ ಫ ಅಂದ್ರೇನು? ಫಲದ ಅಪೇಕ್ಷೆ ಇಲ್ಲಿ ಅಲ್ಲಿ ಇಲ್ಲ, ಇಲ್ಲಿ ಫಲದ ಅಪೇಕ್ಷೆ ಉಂಟು.
ಪ ಫ ಬ ಅಂದರೆ ಅಲ್ಲಿ ಬಂಧನ ಇಲ್ಲ, ಇಲ್ಲಿ ಬಂಧನ ಇದೆ, ಇಲ್ಲಿ ಹೀಗೇ ಇರಬೇಕು ಅಂತ. ಇಲ್ಲೇ ಕೊಡಬೇಕು ಆಚಾರ್ಯ, ನೀವು ಇಲ್ಲೇ ಕೂತ್ಕೊಳ್ರಿ, ಇಲ್ಲಿಂದ ಆಚೆಗೆ ಹೋಗಬೇಡ್ರಿ, ಈ ಕಡೆ ಇಲ್ಲೇ ಕೂತು, ಇದು ಬಂಧನ. ಎದ್ದು ಹೋದರೆ ಅವ್ರು ಬೈತಾನೆ. ಭ ಪ ಫ ಭ ಬಂಧನ. ಭ ಅಂದರೆ ಭಯ ಅಲ್ಲಿಲ್ಲ, ಸ್ವೇಚ್ಛ ಓಡಾಡ್ಬೋದು, ಯಾರೂ ನಮ್ಮನ್ನು ಕೇಳೋ ಹಾಗಿಲ್ವೇ. ಇಲ್ಲಿ ಭಯ ಇದೆ, ಇಲ್ಲಿ ಕೇಳ್ತಾರೆ ಎಲ್ಲಿ ಹೋಗಿದ್ರಿ ಇಷ್ಟೊತ್ತನಿಗೆ, ಯಾರಿಗೆ ಹೇಳೋ ಹೋಗಿದ್ರಿ, ಹೇಳೋದ್ರೆ ಇಷ್ಟೊತ್ತನಕ ಹೋಗಬೇಕಾ, ಎದಕ್ಕೆ ಹೋಗಬೇಕು, 28 ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಯಾರು ಕೇಳೋರೇ ಇಲ್ಲ, ಭಯ ಇಲ್ಲ. ಪ ಫ ಬ ಭ ಮ ಅಂದರೆ ಮರಣ ಇಲ್ಲ. ಅದಕ್ಕೆ ಪ ಫ ಬ ಭ ಮ. ಅದಕ್ಕೆ ದಾಸರಂದರು ಅವನಪುರಕ್ಕೆ ಹೋದ ಜನರು ತಿರುಗಿ ಬರರು, ತಿರುಗಿ ವಾಪಸ್ ಯಾರು ಬರೋದಿಲ್ಲಪ್ಪ. ಹಾಗಾದರೆ ಆ ತಿರುಗಿ ಬರಬಾರ್ದು, ಮೋಕ್ಷದಲ್ಲಿ ಆನಂದವಾಗಿರಬೇಕು ಅಂತಾದರೆ ಹಾಗಾದ್ರೆ ಏನು ಮಾಡ್ಬೇಕಲ್ಲಿ? ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.